ರಾಜ್ಯ ರಾಜಕೀಯದಲ್ಲಿ ಸದ್ಯ ಈಗ ಮೈತ್ರಿ ಮಾತುಕತೆಯದ್ದೇ ಚರ್ಚೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಅಮಿತ್ ಶಾ ಅವರು ಭೇಟಿ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಚುನಾವಣೆ ಎದುರಿಸೋದಾಗಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂತಹ ಡಿವಿ ಸದಾನಂದ ಗೌಡ ನನ್ನ ಜೊತೆ ಇದ್ದಾರೆ ಸರ್ ಏನು ಅಮಿತ್ ಶಾ ಅವರು ಮತ್ತು ದೇವೇಗೌಡರು ಮೀಟ್ ಮಾಡಿ ಮೈತ್ರಿ ಬಗ್ಗೆ ಮಾತುಕತೆ ಮಾಡಿರುವಂತದ್ದು ಸತ್ಯನ ಎಷ್ಟು ಮಟ್ಟಿಗೆ ಇದು ಅನುಷ್ಠಾನ ಆಗುತ್ತೆ ಇದರ ಬಗ್ಗೆ ನೇರವಾಗಿ ನನಗೆ ಯಾವುದೇ ಮಾಹಿತಿಗಳಿಲ್ಲ ಮಾಧ್ಯಮಗಳ ಮುಖಾಂತರ ನಾನು ನೋಡಿದ್ದೇನೆ ಓದಿದ್ದೇನೆ ಆದರೆ ನನಗೆ ಇದರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಗಳಿಲ್ಲ ಪ್ರಾಯಶಃ ಸುಮಾರು ಈ ಬಾರಿಯ ಚುನಾವಣೆಯ ಹಿನ್ನೆಡೆ ನಂತರ ನಾವು ವಿಧಾನಸಭೆಯ ಒಳಗೆ ಹೊರಗೆ ಕಾಂಗ್ರೆಸ್ ನಡೆಕೊಳ್ಳುವಂತ ರೀತಿ ನೀತಿಗಳ ವಿರುದ್ಧ ಹೋರಾಟಗಳು ಅದು ಜೆಡಿಎಂ ಮತ್ತು ಬಿಜೆಪಿ ಅವರ ಒಂದು ಸಮಾನ ಮನಸ್ಕರಂತೆ ಅವರು ಅದನ್ನ ಹೋರಾಟವನ್ನು ಮಾಡುತ್ತಾ ಇರುವಂತದ್ದನ್ನು ಕಂಡಿದ್ದೇವೆ ಕಾಂಗ್ರೆಸ್ ಅನ್ನು ಕಿತ್ತೊಗೆಯಬೇಕು ಇದು ಇಡಿ ದೇಶ ಜನರ ಆಶಯ ಎಲ್ಲ ರಾಜ್ಯ ಜನರ ಆಶಯ ರಾಜ್ಯ ಜನರಿಗೆ ಕಳೆದ 100 ದಿನಗಳಲ್ಲಿ ಅವರು ನಡೆಕೊಂಡಂತ ರೀತಿ ನೋಡಿ ಭ್ರಮನಿರಸನಾಗಿದೆ ಅಯ್ಯೋ ಯಾಕಪ್ಪ ನಾವು ಓಟ್ ಕೊಟ್ಟೆವು ಅಂತ ಹೇಳುವಂತದ್ದಾಗಿದೆ ಆದಷ್ಟು ಬೇಗ ಅವರು ಹೋಗಬೇಕು ಅಂತ ಹೇಳುವಂತದ್ದು ಜೆಡಿಎಸ್ ನವರು ಕೂಡ ಅದೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ರೈತ ವಿರೋಧಿ ನೀತಿಗಳು ಇವತ್ತು ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಒತ್ತು ಕೊಡದಿರುವಂತದ್ದು ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಎಲ್ಲವನ್ನು ಉಪಯೋಗ ಮಾಡುವಂತದ್ದು ನಾವು ಕಂಡಿದ್ದೇವೆ ಅದಕ್ಕೆ ಬೇಕಾಗಿ ಒಂದು ರೀತಿಯಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಆದರೆ ಒಳ್ಳೆದಾಗಬಹುದು ಕೊನೆ ಪ್ರಶ್ನೆ ಬಿಜೆಪಿಗೆ ಲೋಕಸಭಾ ಚುನಾವಣೆ ಡು ಆರ್ ಡೈ ಎಲೆಕ್ಷನ್ ಒಟ್ಟಾಗಿ ಹೋಗೋದ್ರಿಂದ ಕಾಂಗ್ರೆಸ್ ಅನ್ನು ಕಟ್ ಹಾಕಬಹುದು ಅಂತ ಅನ್ಸುತ್ತಾ ಖಂಡಿತವಾಗಿಯೂ ನೋಡಿ ನಾನು ವೋಟ್ ಶೇರ್ ನ ಬಗ್ಗೆ ಹೇಳೋದಿಲ್ಲ ವೋಟ್ ಶೇರ್ ಈಗ ಮೊನ್ನೆ ಅವರಿಗೆ 17 ನಮಗೆ 36 53 ಆಯ್ತು ಅವರಿಗೆ 46 ಅವರಿಂದ 7% ನಾವು ಮುಂದೆ ಹೋಗಿಯೇ ಹೋಗ್ತೇವೆ ಮೊನ್ನೆ ಜೆಡಿಎಸ್ ನ ಒಂದಷ್ಟು ವೋಟ್ ಕಾಂಗ್ರೆಸ್ ಗೆ ಹೋಗಿದೆ ಅಂತ ಹೇಳುವಂತ ವಿಶ್ಲೇಷಣೆ ನೀವೆಲ್ಲ ಮಾಡಿದ ಮೇಲೆ ಕೂಡ ಅದಾಗಿದೆ ಇವತ್ತು ಜನ ಆಟೋಮ್ಯಾಟಿಕ್ ಆಗಿ ಕಾಂಗ್ರೆಸ್ ನ 100 ದಿನದ ಆಡಳಿತ ನೋಡಿದ ಮೇಲೆ ಅಯ್ಯೋ ಕಾಂಗ್ರೆಸ್ ಗೆ ಯಾಕೆ ವೋಟ್ ಕೊಟ್ಟೆವು ಅಂತ ಹೇಳುವಂತದ್ದಾಗಿದೆ ಒಂದು ಮೋದಿ ಅವರು ದೇಶಕ್ಕೆ ಪ್ರಧಾನಿ ಆಗಬೇಕು ಅಂತ ಹೇಳುವಂತದ್ದು ಎರಡು ಕಾಂಗ್ರೆಸ್ ನ ಭ್ರಮ ಕಾರ್ಯಚಟುವಟಿಕೆಗಳಿಂದ ಭ್ರಮನಿರಸನಾದಂತ ಜನ ಇವತ್ತು ಬಾರಿ ದೊಡ್ಡ ಒಂದು ಜನಾದೇಶವನ್ನ ಬಿಜೆಪಿ ಕೊಡ್ತಾರೆ ನಾವು ಜೊತೆಯಾಗಿ ಹೋದ್ರೆ ಇನ್ನಷ್ಟು ದೊಡ್ಡ ಇದಾಗುತ್ತೆ ಇದಿಷ್ಟು ಮಾಜಿ ಸಿಎಂ ಡಿವಿ ಸದಾನಂದ ಗೌಡರ ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ಗಿರೀಶ್ ಜೊತೆ ಮಲ್ಲೇಶ್ ಪೊಲಿಟಿಕಲ್ 360 ಬೆಂಗಳೂರು